ಕೋಟೆಯಲ್ಲ ಇಳೆ ಸೋಕಿದ ಮಳೆ ನೀರಿನ ಜೀವಾಮೃತವದು. ಕವಿ ಶೈಲವೆಂಬುದು ಕಗ್ಗಲ್ಲ ಕೋಟೆಯಲ್ಲ ಇಳೆ ಸೋಕಿದ ಮಳೆ ನೀರಿನ ಜೀವಾಮೃತವದು. ಸಹ್ಯಾದ್ರಿ ಸೀಮೆಯ ಮುಕುಟಮಣಿ ಮಲೆನಾಡ ಸುಂದರ ಸಗ್ಗವದು. ವಿಶ್ವಚೇತನ ಜೀವಿಸಿದ ಕಲಾಬೀಡಿದು ಹಸಿರೊನ್ನಿನ ಕಲಾ ದೇವಾಲಯವದು. ಇಂತಹ ಕರುನಾಡ ಜ್ಞಾನ ಸಂಪತ್ತನ್ನು ವಿಶ್ವಕ್ಕೆ ಪಸರಿಸಿದ ಅನಿಕೇತನವದು. ಅವರೇ ಈ ಕುವೆಂಪು ಕರುನಾಡಲ್ಲಿ ಜ್ಞಾನ ದೀವಿಗೆಯನ್ನುರಿಸಿದ ಸಹ್ಯಾದ್ರಿಯ ಕಂಪು. ಇವರನ್ನು ನೆನೆಯುತ್ತಾ ಎಲ್ಲಾ ಕಾವ್ಯ ಪ್ರೇಮಿಗಳಿಗೆ ಈ ಒಂದು ಕವನವನ್ನು ಅರ್ಪಿಸುತ್ತೇವೆ. ಕುಪ್ಪಳ್ಳಿಯಲ್ಲಿ ಬಂದು ಒಂದು ಕಾರ್ಯಕ್ರಮ ಮಾಡ್ತೇವೆ. ನಮ್ಮ ಕುವೆಂಪು ರಾಷ್ಟ್ರದಿಂದ ಇವತ್ತು ಈ ಸಮಾಧಿಗೆ ಬಂದು ನಾವು ಕವಿಶೈಲ ಇಲ್ಲಿ ಬಂದು ನಾವು ಒಂದು ಕೈಮುಗಿಯಂತರ ಕಾರ್ಯಕ್ರಮ ಅನ್ಕೊಳ್ತೇವೆ. ಮತ್ತೆ ಬರೋ ನಾಳೆ ಅಂದ್ರೆ 28/7/24 ಅಮ್ಮ ನಮ್ಮ ಬಿ ಎಸ್ ಮಂಜುನಾಥ್ ಅವರ ಪುಸ್ತಕ ಬಿಡುಗಡೆ ಆಗ್ತಾ ಇದೆ, ಭಾವಜೀವಿಯ ಭಾವಲಾರಿ ಅಂತ ಪುಸ್ತಕ. ಮತ್ತೆ ಈ ಕಾರ್ಯಕ್ರಮಕ್ಕೆ ಅನೇಕ ಗಣ್ಯರು ಬರಲಿದ್ದಾರೆ. ಮತ್ತು ಕವಿಶೈಲಕ್ಕೆ ನಮ್ಮ ಬೆಂಗಳೂರಿಂದ ಒಂದು ಬಸ್ಸಿನಲ್ಲಿ ಕರೆದು ಈ ಕಾರ್ಯಕ್ರಮ ಅಳವಡಿಸ್ಕೊಂಡಿದ್ದೇವೆ. ಪ್ರತಿ ವರ್ಷದಿಂದ ಈ ಕಾರ್ಯಕ್ರಮವು ಯಶಸ್ವಿಯಾಗಲಿ ಎಂದು ಬೆಂಗಳೂರಿನ ನಾಗೇಶ್ವರ ಅವರು ಪ್ರತಿ ವರ್ಷ ಈ ಒಂದು ಕೊಪ್ಪಳಿಗೆ ಬಂದು ಪ್ರತಿ ವರ್ಷ ಒಂದೊಂದು ಕಾರ್ಯಕ್ರಮವನ್ನು ಏರ್ಪಡಿಸ್ತಾ ಇದ್ದು ಜುಲೈ ತಿಂಗಳಲ್ಲಿ, ಅದರಲ್ಲೂ ಸಹ ಈ ಮುಂಗಾರಿನ ಸಂದರ್ಭದಲ್ಲಿ ಬಂದು ಪ್ರತಿ ವರ್ಷವೂ ಒಂದೊಂದು ಕಾರ್ಯಕ್ರಮವನ್ನು ಆಯೋಜಿಸುತ್ತಿದ್ದು ಪ್ರತಿ ವರ್ಷವೂ ಬೆಂಗಳೂರಿನಲ್ಲಿರುವಂತಹ ಹಾಗೂ ರಾಜ್ಯದ ಹಲವಾರು ಜಿಲ್ಲೆಗಳಲ್ಲಿರುವಂತಹ ಕವಿ ಮನೆಗಳನ್ನು ಒಟ್ಟುಗೂಡಿಸಿ ಕವಿಶೈಲದಲ್ಲಿ ಬಂದು ಕವಿ ಗೋಷ್ಠಿಯನ್ನು ಮಾಡುವುದರ ಮೂಲಕ ಹಾಗೂ ವಿಶಿಷ್ಟ ಹಾಗೂ ವಿಭಿನ್ನ ರೀತಿಯಲ್ಲಿ ಕಾರ್ಯಕ್ರಮಗಳನ್ನು ಕೈಗೊಳ್ಳುವುದರ ಮೂಲಕ ನಾಗೇಶ್ವರ ಅವರು ಕನ್ನಡದ ಕನ್ನಡವನ್ನು ಉಳಿಸಿ ಮತ್ತು ಬೆಳೆಸುವಂತಹ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಹಾಗೆಯೇ 28/7/2024 ಅಂದರೆ ನಾಳೆ ನಡೆಯುವಂತಹ ಒಂದು ವಿಶಿಷ್ಟಪೂರ್ಣವಾದಂತಹ ಕಾರ್ಯಕ್ರಮವನ್ನು ಸಹ ಈ ಕವಿಶೈಲದಲ್ಲಿ ಏರ್ಪಡಿಸಿದ್ದವರು. ಕಾರ್ಯಕ್ರಮ ಯಶಸ್ವಿಯಾಗಲೆಂದು ನಾವೆಲ್ಲ